ಬಗ್ಗೆ ಮಾತಾಡೋಣವಾ? ಪುನೀತ್ ಕೆರೆಗೆ ಏನ ಹೆಸರು, ಕೆರೆನಲ್ಲಿ ಏನ ಇದೆ ಮಾಂಸ ವಿವಾದ 3 FIR ಆಗಿದೆ ಪುನೀತ್ ಮತ್ತೆ ಅವರಿಗೆ ಹಿಡಿದಿದ್ದಾರೆ. ಯಾಕಂದ್ರೆ ರಾಜಸ್ಥಾನದಿಂದ ನಾಯಿ ಮಾಂಸ ಬಂದಿದೆ ಅಂತ ತುಂಬಾ ನಾಟಕವಾಡಿದ್ರು. ವಿವಾದಿತ ಮಾಂಸದ ವಿಚಾರದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ KSR ನಿಲ್ದಾಣದಲ್ಲಿ ಶುಕ್ರವಾರ ನಡೆದ ಗಲಾಟೆ ಸಂಬಂಧ ಅಂದ್ರೆ ಕಾಟನ್ ಪೇಟೆ ಪೊಲೀಸ್ ಠಾಣೆಯಲ್ಲಿ 3 ಪ್ರತ್ಯೇಕ FIR ಪುನೀತ್ ಮೇಲೆ ಆಗಿದೆ ಅಂತ ಹೇಳಿದ್ದಾರೆ. ರಾಷ್ಟ್ರ ರಕ್ಷಣಾ ಪಡೆ ಮುಖಂಡ ಆಗಿದ್ದ ಪುನೀತ್ ಕೆರೆಹಳ್ಳಿ ಮತ್ತು ಆತನ ಸಹಚರರ ವಿರುದ್ಧ ಕರ್ತವ್ಯಕ್ಕೆ ಅಡ್ಡಿ ಗುಂಪುಗೂಡುವುದು, ಅಕ್ರಮ ವಿಚಾರಣೆ, ಪ್ರಚೋದನೆ ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಅನುಚಿತ ವರ್ತನೆ, ಜೀವ ಬೆದರಿಕೆ, ನಿಂದನೆ ಅಥವಾ ಹಲ್ಲೆ ಸೇರಿದಂತೆ ವಿವಿಧ ಆರೋಪದಡಿ 2 ಪ್ರಕರಣ ಮತ್ತು ರಾಜಸ್ಥಾನದ ಮಾಂಸ ಪೂರೈಕೆದಾರರ ವಿರುದ್ಧ ಹಾನಿಕರ ಆಹಾರ ಪೂರೈಕೆ ಆರೋಪದಡಿ 1 ಪ್ರಕರಣ ಸೇರಿ ಒಟ್ಟು 3 ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಲಾಗಿದೆ ಎಂದು ಕಾಟನ್ ಪೇಟೆ ಪೊಲೀಸರು ಹೇಳಿದ್ದಾರೆ. ವಿವಾದಿತ ಮಾಂಸದ ಪೂರೈಕೆ ಸಂಬಂಧ ರಾಜಸ್ಥಾನ ಮಾಂಸದ ವ್ಯಾಪಾರಿಗಳ ಮಾಹಿತಿ ಪಡೆದು ವಿಚಾರಣೆ ಆಗಿರುವಂತೆ ನೋಟಿಸ್ ಜಾರಿಗೊಳಿಸುವುದು. ಈಗಲೇ ಆಹಾರ ಇಲಾಖೆ ಮಾಂಸದ ಮಾದರಿಯನ್ನು ಸಂಗ್ರಹಿಸಿ ಪರೀಕ್ಷೆಗೆ ಪ್ರಯೋಗಕ್ಕೆ ಕಳುಹಿಸಿದೆ. ವರದಿ ಬಂದ ತಪ್ಪಿಸ್ತರದ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಪುರಿತ್ ಕೆರೆಹಳ್ಳಿ ಬಂಧನ. ಪುರಿತ್ ಕೆರೆಹಳ್ಳಿ ಮತ್ತು ಆತನ ಸಂಚಾರರ ಶುಕ್ರವಾರ KSR ರೈಲು ನಿಲ್ದಾಣ ಜನರನ್ನು ಗುಂಪುಗೂಡಿಸಿ ರಾಜಸ್ಥಾನದ ರೈಲಿನಿಂದ ತಂದಿದ್ದ ಬಾಕ್ಸ್ಗಳನ್ನು ನಾಯಿ ಮಾಂಸ ಇದೆ, ಈ ಮಾಂಸ ತಿನ್ನಲು ಯೋಗ್ಯತೆವಲ್ಲ ನಗರದ ಕೆಲ ಮಾಂಸ ವ್ಯಾಪಾರಿಗಳು ಹೊರ ರಾಜ್ಯದಿಂದ ನಗರಕ್ಕೆ ಕಳಪೆ ಗುಣಮಟ್ಟದ ಮಾಂಸ ತಂದು ದಂಧೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಕೂಡ ಸಾರ್ವಜನಿಕ ಸ್ಥಳದಲ್ಲಿ ಅನುಚಿತವಾಗಿ ವರ್ತನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗ ಉಂಟು ಮಾಡಿದ ಪುನೀತ್ ಕೆರೆಹಳ್ಳಿ ಮತ್ತು ಆತನ ಸಹಚರರು ವಶಕ್ಕೆ ಪಡೆದು ಪೊಲೀಸ್ ವಾಹನದಲ್ಲಿ ಠಾಣೆಗೆ ಕರೆದೊಯ್ಯುವಾಗ ಪೊಲೀಸರ ಕರ್ತವ್ಯಕ್ಕೆ ಅಡಪಡಿಸಲಾಗಿದೆ. ಚಲಿಸುವ ವಾಹನದ ಬಾಗಿಲು ತೆರೆದು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದಾರೆ. ಬಳಿಕ ಠಾಣೆಯಲ್ಲಿ ವಿಚಾರಣೆಗೆ ಸ್ಪಂದಿಸದೆ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಅಂತ್ಯ ಪೊಲೀಸರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಈ ಸಂದರ್ಭ ಪುನೀತ್ ಕೆರೆಯನ್ನು ಬಂಧಿಸಿ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಸ್ವಸ್ಥ ಪುನೀತ್ ಆಸ್ಪತ್ರೆ ದಾಖಲು. ಶುಕ್ರವಾರ ತಡರಾತ್ರಿ ಪೊಲೀಸ್ ವಶದಲ್ಲಿರುವಾಗ ಪುನೀತ್ ಕೆರೆಹಳ್ಳಿ ಆರೋಗ್ಯದಲ್ಲಿ ಏರುಪೇರು ಹಿನ್ನೆಲೆಯಲ್ಲಿ ಕೂಡಲೇ ಪೊಲೀಸರು KC ಜನರಲ್ ಆಸ್ಪತ್ರೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದ್ದಾರೆ. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಹೇಳಲಾಗಿದೆ.